Thank you.
ಸಂಕಲ್ಪದಲ್ಲೂ ನಿನ್ನದೇ ಗುಣಗಾನವ
ಸೆಳೆಯದು ಮೋಹವೆಂದನು ಸೆಳೆಯದು ಲೋಕಹಿತದ ಜ್ಞಾನದಿ ಕಲ್ಯಾಣ ಚಿಂತನ ಮಾಡುವೆ ನಿನ್ನ ಶ್ರೀಮತದಂತೆ ನಡೆದು ಧನ್ಯನು ನಾನಾಗುವೆ ಆಸೆಯೊಂದೇ ಒಂದು ಮನದಲ್ಲಿ ದರ್ಪಣದಲ್ಲಿ ನಿತ್ಯವು ನಿನ್ನ ದರ್ಶನ ಮಾಡುವೆ ನಿನ್ನ ಶ್ರೀಮತದಂತೆ ನಡೆದು ಧನ್ಯನು ನಾನಾಗುವೆ ಆಸೆಯೊಂದೇ ಒಂದು ಮನದಲ್ಲಿ ಕ್ಷಣವು ನಿನ್ನ ರೂಪವನ್ನೇ ಕಾಣುವೆ ನಿನ್ನ ನೆನಪು ಒಂದೇ ಬಾಬಾ ನನ್ನ ಮನವನು ತುಂಬಿದೆ ನನ್ನ ಮನವನು ತುಂಬಿದೆ ದಿವ್ಯ ಜಗವನಿ ನೋಡುವೆ ಗುಣಧಾರಣೆ ಮಾಡುವೆ ನಿನ್ನ ಶ್ರೀಮತದಂತೆ ನಡೆದು ಧನ್ಯನು ನಾನಾಗುವೆ ಆಸೆಯೊಂದೇ ಒಂದು ಮನದಲ್ಲಿ ಅರ್ಪಿತನು ನಾನಾಗುವೆ ಆಸೆಯೊಂದೇ ಒಂದು ಮನದಲ್ಲಿ ಅರ್ಪಿತನು
शांति स्वयमिन आंतरिक शक्तिगळन्नु जागृत माडिसिकोळ्ळलु रिलैक्स आगि कुळितुकोळ्ळि शरीरवन्न हगुरवागि बिडि अनुभव माडि भ्रुकुटिय मध्यदल्लि ಹೊಳೆಯುತ್ತಿರುವಾ ಲೈಟ್ ನಾನಾತ್ಮನಾಗಿದ್ದೇನೆ ಈ ದೇಹದ ಮಾಲೀಕ ವಿದೇಹಿ ನಾನು ಪ್ರಕಾಶ ಪುಂಜವಾಗಿದ್ದೇನೆ ಈ ಕಣ್ಣುಗಳ ಮೂಲಕ ನೋಡುವಂತಹ ಕಿವಿಗಳ ಮೂಲಕ ಕೇಳುವಂತಹ
ಬಾಯಿಂದ ಮಾತನಾಡುವಂತಹ ಒಂದು ಶಕ್ತಿಯಾಗಿದ್ದೇನೆ. ನಾನು ಶಾಂತ ಸ್ವರೂಪನಾಗಿದ್ದೇನೆ. ಶಾಂತಿಯು ನನ್ನ ನಿಜ ಗುಣವಾಗಿದೆ. ಶಾಂತಿಯು ನನ್ನ ಆಸ್ತಿ ಪ್ರಾಪರ್ಟಿಯಾಗಿದೆ. ಶಾಂತಿಯ ಪ್ರಕಂಪನಗಳು ನಾನಾತ್ಮನಿಂದ ಹೊರಟು ನಾಲ್ಕು ಕಡೆ ಹರಡುತ್ತಾ ಇದೆ. ನನ್ನ ಶರೀರವು ಪೂರ್ತಿ ವಾಯುಮಂಡಲವು ಶಾಂತವಾಗುತ್ತಾ ಇದೆ. ಶಾಂತಿಯ ಈ ವಾತಾವರಣದಲ್ಲಿ ನಾನು ಆತ್ಮ ಹಾರುತ್ತಿದ್ದೇನೆ. ಶಾಂತಿಯ ಧಾಮದಲ್ಲಿ ನನ್ನ ಪಿತ ನನ್ನ ಸಮ್ಮುಖದಲ್ಲಿದ್ದಾರೆ. ನಾನು ಆತ್ಮ ಶಾಂತಿಯ ಸಾಗರನ ಸಂತಾನನಾಗಿದ್ದೇನೆ. ಅವರ ಸಾನ್ನಿಧ್ಯದಲ್ಲಿ ನನ್ನನ್ನು ನಾನು ಚಾರ್ಜ್ ಮಾಡಿಕೊಳ್ಳುತ್ತಿದ್ದೇನೆ. ಅನುಭವ ಮಾಡಿ ಈ ಶಾಂತಿಧಾಮವನ್ನು. ಭಾವನ ಕಿರಣಗಳು ಧಾರಾಕಾರವಾಗಿ ನಾನಾತ್ಮನ ಮೇಲೆ ಬೀಳುತ್ತಾ ಇದೆ. ನಾನು ಆತ್ಮ ನನ್ನ ಶಕ್ತಿಗಳನ್ನು ಮರೆತು ಹೋಗಿದ್ದೇನೆ. ಆದ್ದರಿಂದ ಸ್ವಯಂ ಭಗವಂತ ತನ್ನ ಶಕ್ತಿಗಳ ಅನುಭವ ಮಾಡಿಸಲು ಅವತರಿತರಾಗಿದ್ದಾರೆ. ಸರ್ವಶಕ್ತಿವಂತ ಬಾಬಾ ನನ್ನ ಜೊತೆ ಇದ್ದಾರೆ. ಯಾವುದೇ ಕೂಡ ಪರಿಸ್ಥಿತಿಯಲ್ಲಿ ಶಾಂತವಾಗಿರುವಂತಹ ಶಕ್ತಿ ನನ್ನಲ್ಲಿ ತುಂಬುತ್ತಿದ್ದಾರೆ. ನಾನು ಶಾಂತಿಯ ಶಕ್ತಿಯಿಂದ ಭರಪೂರಾಗಿದ್ದೇನೆ. ಪರಮಾತ್ಮನ ಶಕ್ತಿಯು ನನ್ನಲ್ಲಿ ಏಕಾಗ್ರತೆಯ ಶಕ್ತಿಯನ್ನು ಹೆಚ್ಚಿಸುತ್ತಿದೆ. ಈಗ ನಿಮ್ಮ ಎದುರುಗಡೆ ಬಿಂದು ಸ್ವರೂಪ ತಂದೆ ಇರುವುದನ್ನು ನೋಡಿ ಕೇವಲ ಅವರನ್ನೇ ವೀಕ್ಷಿಸಿ
ಕೇವಲ ಒಂದೇ ಸಂಕಲ್ಪ ಮಾಡಿ, ನಾನು ಮತ್ತು ನನ್ನ ಬಾಬಾ ಇದ್ದೇವೆ, ಬೇರೆ ಯಾರು ಇಲ್ಲ. ಬಾಬಾ ನನ್ನ ಜೊತೆ ಇದ್ದಾರೆ. ಈ ಸಂಕಲ್ಪವು ನನ್ನಲ್ಲಿ ಏಕಾಗ್ರತೆಯ ಶಕ್ತಿಯನ್ನು ಹೆಚ್ಚಿಸುತ್ತಿದೆ. ಏಕಾಗ್ರತೆಯ ಜೊತೆ ನನ್ನಲ್ಲಿ ಎರಡನೆಯ ಶಕ್ತಿಯು ಜಾಗೃತವಾಗುತ್ತಿದೆ. ಅದಾಗಿದೆ ಅನುಭವದ ಶಕ್ತಿ, ಪವರ್ ಆಫ್ ರಿಯಲೈಜೇಷನ್. ಬಾಬನ ಸಾನ್ನಿಧ್ಯದಲ್ಲಿ ಒಂದು ಕ್ಷಣ ನನ್ನ ಜೀವನದ ಯಾತ್ರೆಯನ್ನ ನೋಡುತ್ತಿದ್ದೇನೆ. ನಾನು ಆತ್ಮ, ಬಾಲ್ಯತನದಿಂದ ಬಹಳ ಪರಿಸ್ಥಿತಿಗಳಿಗೆ ವಶ ಆಗಿ ಅನೇಕ ತಪ್ಪುಗಳನ್ನು ಮಾಡಿದ್ದೇನೆ. ಆದರೆ ಈಗ ನನ್ನ ಕರ್ಮದ ಲೆಕ್ಕಾಚಾರವು, ಪಾಪದ ಹೊರೆಯು ತಯಾರಾಗಿ ಬಿಟ್ಟಿದೆ. ಆದ್ದರಿಂದ ಈ ಕರ್ಮಗಳ ಖಾತೆಯನ್ನ ಸಮಾಪ್ತಿಗೊಳಿಸಲು ಅನುಭವ ಮಾಡಿ, ನಾನು ಆತ್ಮ, ಯಾವ ವ್ಯಕ್ತಿಗಳಿಗೆ ತಿಳಿದು ತಿಳಿಯದೆ ದುಃಖವನ್ನ ನೀಡಿದ್ದೇನೆ ಅವರೊಂದಿಗೆ ಹೃದಯದಿಂದ ತಮ್ಮ ಮನಸ್ಸಿನ ಅಂತರಾಳದಿಂದ ಕ್ಷಮೆಯನ್ನ ಕೇಳಿ ಅವರನ್ನ ನಿಮ್ಮ ಎದುರುಗಡೆ ನೋಡಿ ನಾನು ಆತ್ಮ, ದುಃಖ ಕೊಡುವುದರ ಜೊತೆ ಜೊತೆ ನಾನು ದುಃಖವನ್ನು ತೆಗೆದುಕೊಂಡಿದ್ದೇನೆ. ಅದರಿಂದ ಸ್ವಯಂಗೆ ಸ್ವಯಂನ ಜೊತೆ ಕ್ಷಮೆಯನ್ನ ಕೇಳಿ ಈ ಕ್ಷಮೆಯ ಶಕ್ತಿಯು ನನ್ನ ಹೊರೆಯನ್ನು ಹಗುರ ಮಾಡುತ್ತಾ ಇದೆ. ಸರ್ವ ಶಕ್ತಿವಂತನ ಕಿರಣಗಳು ನನ್ನ ಮೇಲೆ ಬೀಳುತ್ತಾ ಇದೆ. ಪರಮಾತ್ಮನ ಈ ಜ್ಞಾನದ ಚಿಂತನೆಯು ನನ್ನಲ್ಲಿ ಸಹನೆಯ ಶಕ್ತಿಯನ್ನು ವೃದ್ಧಿಗೊಳಿಸುತ್ತಿದೆ. ನಾನು ಆತ್ಮ,
ಸಹನೆಯ ಶಕ್ತಿಯಿಂದ ತುಂಬಿದ್ದೇನೆ. ನಾನು ಆತ್ಮ, ಪ್ರತಿ ಪರಿಸ್ಥಿತಿಯಲ್ಲೂ ನನ್ನ ಮನಸ್ಸನ್ನು ಶಾಂತವಾಗಿ ಇಟ್ಟುಕೊಳ್ಳುತ್ತಿದ್ದೇನೆ, ಸಹನೆ ಮಾಡಿಕೊಳ್ಳುತ್ತಿದ್ದೇನೆ. ಈ ಸಹನೆಯ ಶಕ್ತಿಯಿಂದ ನಾನು ಸದಾ ಸಂತೃಪ್ತಿಯಾಗಿದ್ದೇನೆ. ಈ ಸಹನೆಯ ಶಕ್ತಿಯು ನನ್ನಲ್ಲಿ ಎದುರಿಸುವ ಶಕ್ತಿಯನ್ನ ತುಂಬುತ್ತಿದೆ. ಪ್ರತಿಯೊಂದು ಪರಿಸ್ಥಿತಿಯಲ್ಲಿ ನಾನು ಸರ್ವರ ಜೊತೆ ಹೊಂದಿಕೊಂಡು ನಡೆಯುತ್ತಿದ್ದೇನೆ. ಪರಮಾತ್ಮನ ಜ್ಞಾನ ಪ್ರತಿ ಪರಿಸ್ಥಿತಿಯಲ್ಲಿ ನನ್ನನ್ನ ನಾನು ಹೇಗೆ ರಕ್ಷಿಸಿಕೊಳ್ಳಬೇಕು ಎನ್ನುವುದು ಕಲಿಸುತ್ತಿದೆ. ಈ ಜ್ಞಾನದ ವಿಧಿಯು ನನ್ನಲ್ಲಿ ವಿಸ್ತಾರವನ್ನು ಸಂಕೀರ್ಣ ಮಾಡುವ ಶಕ್ತಿ ಹಾಗೂ ಅಂತರ್ಮುಖತೆಯ ಶಕ್ತಿಯು ಹೆಚ್ಚುತ್ತಿದೆ. ತಮ್ಮನ್ನ ತಾವು ನೋಡಿಕೊಳ್ಳಿ. ನನ್ನಲ್ಲಿ ಏನು ದುರ್ಗುಣಗಳಿವೆ ಅದನ್ನ ನಾನು ಆತ್ಮ ಬಿಡಬೇಕಾಗಿದೆ. ಈ ಜೀವನದ ಯಾತ್ರೆಯಲ್ಲಿ ನಾನು ಕೇವಲ ಸರ್ವರ ಒಳ್ಳೆಯ ಗುಣಗಳನ್ನೇ ನೋಡುತ್ತಿದ್ದೇನೆ. ನಾನು ಆತ್ಮ ಅಳವಡಿಸಿಕೊಳ್ಳುವ ಶಕ್ತಿಯಿಂದ ಸಂಪನ್ನ ಇದ್ದೇನೆ. ಶಿವ ಬಾಬಾರವರ ಕಿರಣಗಳು ನಾನಾತ್ಮನ ಮೇಲೆ ಬೀಳುತ್ತಿದೆ. ಈ ಕಿರಣಗಳಿಂದ ನಾನಾತ್ಮನಲ್ಲಿ ತುಂಬಿರುವ ಬಲಹೀನತೆಗಳು ಸಮಾಪ್ತಿಯಾಗುತ್ತಿವೆ. ನಾನು ಆತ್ಮ ಈ ಪವಿತ್ರ ಕಿರಣಗಳಿಂದ ಶುದ್ಧ ಆತ್ಮನಾಗುತ್ತಿದ್ದೇನೆ. ನನ್ನಲ್ಲಿ ಪರಿಶೀಲಿಸುವ ಶಕ್ತಿ ಹಾಗೂ ನಿರ್ಣಯ ಮಾಡುವ ಶಕ್ತಿಯು ಜಾಗೃತವಾಗುತ್ತಾ ಇದೆ. ಬಾಬಾ ನೀಡಿರುವ
ज्ञानद मूरनेय नेत्रदिंद साक्षी भावदिंद प्रति परिस्थितियन्नु नोडुत्तिद्देने ಈ ಪರೀಕ್ಷಿಸುವ ಶಕ್ತಿಯಿಂದ ಸರಿಯಾವುದು ತಪ್ಪು ಯಾವುದು ಇದರ ಜ್ಞಾನವು ನನ್ನಲ್ಲಿ ಹೆಚ್ಚುತ್ತಿದೆ ಇದರಿಂದ ನನ್ನ ಜೀವನದಲ್ಲಿ ನಿರ್ಣಯದ ಶಕ್ತಿಯು ಬಹಳ ಚೆನ್ನಾಗಿ ಕಾರ್ಯ ಮಾಡುತ್ತಿದೆ ಈ ಜೀವನದ ಯಾತ್ರೆಯಲ್ಲಿ ಅನೇಕ ಪರಿಸ್ಥಿತಿಗಳು ಬರುತ್ತವೆ ಆ ಪರಿಸ್ಥಿತಿಗಳನ್ನು ಎದುರಿಸಲು ನಾನು ಆತ್ಮ ಪರಮಾತ್ಮನ ಸಾನ್ನಿಧ್ಯದಲ್ಲಿ ಎದುರಿಸುವ ಶಕ್ತಿಯನ್ನು ನನ್ನಲ್ಲಿ ತುಂಬುತ್ತಿರುವ ಅನುಭವ ಮಾಡುತ್ತಿದ್ದೇನೆ ಈ ಪರಿಸ್ಥಿತಿಗಳು ನನ್ನದೇ ರಚನೆಯಾಗಿದೆ ನಾನು ಆತ್ಮ ರಚಯಿತನಾಗಿದ್ದೇನೆ ಅದರಿಂದ ಯಾವ ಸಮಸ್ಯೆಯೂ ದೊಡ್ಡದಲ್ಲ ಪ್ರತಿ ಪರಿಸ್ಥಿತಿಯಲ್ಲಿ ನಾನಾತ್ಮನಿಗೆ ವಿಜಯ ನಿಶ್ಚಿತವಾಗಿದೆ ನಾನು ಆತ್ಮ ಎದುರಿಸುವ ಶಕ್ತಿಯಿಂದ ನನ್ನನ್ನು ನಾನು ಸಂಪನ್ನ ಮಾಡಿಕೊಳ್ಳುತ್ತಿದ್ದೇನೆ ನಾನು ಆತ್ಮ ಈ ಏಳು ಶಕ್ತಿಗಳಿಂದ ಸಂಪನ್ನ ಆಗಿ ನನ್ನಲ್ಲಿ ಮನಸ ವಾಚ ಕರ್ಮಣ ಕಲ್ಯಾಣದ ಭಾವನೆ ವೃದ್ಧಿಯಾಗುತ್ತಿದೆ ನಾನು ಆತ್ಮ ಶುಭ ಭಾವನೆ ಶುಭ ಕಾಮನೆಯ ಶಕ್ತಿಯಿಂದ ಭರ್ಪೂರಾಗಿದ್ದೇನೆ ಸಂಪನ್ನವಾಗಿದ್ದೇನೆ ಆದ್ದರಿಂದ ನಾನು ಆತ್ಮ ಪ್ರತಿಯೊಂದು ಆತ್ಮನಿಗೂ ಸಹಯೋಗವನ್ನು ನೀಡುತ್ತೇನೆ ಈ ಡ್ರಾಮಾದಲ್ಲಿ ಪ್ರ
ಪ್ರತಿಯೊಬ್ಬ ಪಾತ್ರಧಾರಿಯು ತಮ್ಮ ಪಾತ್ರವನ್ನು ಅಭಿನಯಿಸುತ್ತಿದ್ದಾರೆ. ನಾನು ಕೇವಲ ಅವರ ಒಳ್ಳೆಯ ಗುಣಗಳನ್ನೇ ನೋಡಬೇಕು. ನಾನು ಆತ್ಮ ಸಹಯೋಗದ ಶಕ್ತಿಯಿಂದ ತುಂಬಿದ್ದು ಅನೇಕ ಆತ್ಮಗಳಿಗೆ ಈ ಶಕ್ತಿಯ ದಾನ ನೀಡುತ್ತಿದ್ದೇನೆ. ಅನುಭವ ಮಾಡಿ ಪರಮಾತ್ಮನ ಸಮೀಪದಲ್ಲಿ ಈ ಅಷ್ಟ ಶಕ್ತಿಗಳಿಂದ ಬಾಬಾರವರು ನನಗೊಂದು ಸುಂದರ ದೃಶ್ಯವನ್ನು ತೋರಿಸುತ್ತಿದ್ದಾರೆ. ಈ ಒಂದೊಂದು ಶಕ್ತಿಯು ನನಗೆ ಭುಜದ ಸಮಾನವಾಗುತ್ತಿದೆ. ಈ ಅಷ್ಟ ಶಕ್ತಿಗಳಿಂದ ಸಂಪನ್ನವಾಗಿ ನಾನು ಆತ್ಮ ಅಷ್ಟಭುಜಧಾರಿ ದೇವಿಯಾಗಿದ್ದೇನೆ. ನೋಡಿ ಈ ಸ್ವರೂಪವನ್ನು, ನಾನು ಭಗವಂತನ ಮಗು ದಾತನಾಗಿದ್ದೇನೆ. ಈ ಜೀವನದ ಯಾತ್ರೆಯಲ್ಲಿ ನನಗೆ ಯಾವುದೇ ಇಚ್ಛೆ ಇಲ್ಲ. ಸರ್ವ ಗುಣಗಳು ಶಕ್ತಿಗಳಿಂದ ಬಾಬಾರವರು ನನ್ನನ್ನು ಸಂಪನ್ನವಾಗಿ ಇಟ್ಟಿದ್ದಾರೆ. ಯಾವ ಕೊರತೆಯೂ ಇಲ್ಲ. ಪ್ರಿಯ ಬಾಬಾರವರು ನನ್ನ ಪೂಜ್ಯ ಸ್ವರೂಪದ ಮೂಲಕ ಅನೇಕ ಆತ್ಮಗಳ ಸೇವೆ ಮಾಡುವ ಸುಖದಾಯಿ ಅನುಭವ ನನಗೆ ಮಾಡಿಸುತ್ತಿದ್ದಾರೆ. ಆಹಾ, ನಾನೆಷ್ಟು ಭಾಗ್ಯಶಾಲಿ ಆತ್ಮನಾಗಿದ್ದೇನೆ. ಸ್ವಯಂ ಭಗವಂತ ನನ್ನ ಭಾಗ್ಯವನ್ನ ಬರೆಯುತ್ತಿದ್ದಾರೆ ಹಾಗೂ ಅನೇಕ ಆತ್ಮಗಳ ಭಾಗ್ಯ ನಿರ್ಮಿಸಲು ನನ್ನನ್ನು ನಿಮಿತ್ತ ಮಾಡಿದ್ದಾರೆ. ಈಗ ವಾಪಸ್ ನಾನು ನನ್ನ ಪರಮ ಧಾಮದಲ್ಲಿ ತಲುಪುತ್ತೇನೆ. ನೋಡಿ ಸರ್ವ ಶಕ್ತಿವಂತ ತಂದೆಯನ್ನ, ನಿಮ್ಮನ್ನ ನೀವು
ಪರಮಾತ್ಮನ ಶಕ್ತಿಗಳ ಕೆಳಗಡೆ ಅನುಭವ ಮಾಡಿ. ಪುನಃ ಈ ಸಾಕಾರಿ ಸೃಷ್ಟಿಯಲ್ಲಿ ಸಾಕಾರಿ ಶರೀರದಲ್ಲಿ ವಾಪಸ್ ಪ್ರವೇಶಿಸುತ್ತಿದ್ದೇನೆ. ಅವ ಸೇರುವ ನಯನಗಳಲ್ಲಿಯಾಗ
ನನ್ನಲ್ಲಿ ತೊಡಗಿಸಿ ನಿಮ್ಮ ಮನ ನಮ್ಮಂತೆ ಜಗದಲ್ಲಿ ಯಾರಿಹರು ರಚನೆ ರಚಯಿತನ ಜ್ಞಾನದಲ್ಲಿ ಆದರೆ ನಮಗೆ ಎಂದೆಂದು ಬರದಿರಲಿ ಇದರ ಅಭಿಮಾನ ಇಲ್ಲಿ ನಮ್ಮಯ ಸ್ನೇಹವಿದು ನಮಗಂತೂ ಎರಡೇ ತಾಣಗಳು ವೈಕುಂಠವು ಲೋಕ ನಿರಾಕಾರಿ ಗಾಢವಾದ ಅಂಧಕಾರವಿದು ಜ್ಯೋತಿಯಿಂದ ಬೆಳಕಾಗಲಿದೆ ಈ ನಯನವೇ ತನುವಿನ ಜ್ಯೋತಿಗಳು ಈ ಜ್ಞಾನವೇ ಜೀವನ ಪೆಂದಿಗೆ ಇರುವುದು ಅವಸೇರುವ ನಯನಗಳಲ್ಲಿ ಆಗ ನಾವು ಧನ್ಯರು ಒಂದೆಯಾಗುವೆವು ಇಂಥ ಪ್ರಿಯ ಜೀವನವಾದಾಗ ಅರೆ ಶಿವನಾನೆನ ಪೆಂದಿಗೆ ಇರುವುದು ಅವಸೇರುವ ನಯನಗಳಲ್ಲಿ ಆಗ